ಆಕ್ಚುಲಿ ಇಲ್ಲಿ ಥಿಯೇಟರ್ ಸಮಸ್ಯೆ ಯಾವಾಗಲೂ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮಾತುಕತೆ ಅನ್ನೋದು ಕೆಲವು ಸತಿ ಬಾಯಲ್ಲಿ ಹೇಳ್ತೀವಿ ಕೆಲವು ಸತಿ ಅಗ್ರಿಮೆಂಟ್ ಆಗ್ತೀವಿ. ಸೊ ಅದು ಪ್ರೊಡ್ಯೂಸರ್ ಅಂಡ್ ಎಕ್ಸಿಬಿಟರ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದು ಇದರಲ್ಲಿ ಯಾರು ತಪ್ಪು ಅವ್ರ ತಪ್ಪ ಅಂತ ಹೇಳಿ ಇಂಡಸ್ಟ್ರಿಗೆ ಒಂದು ಫ್ಯಾಮಿಲಿ ಥರ ಎವ್ರಿಥಿಂಗ್ ಹ್ಯಾಪನ್. ಒಂದೊಂದು ಸತಿ ಚಿಕ್ಕ ಚಿಕ್ಕ ಒಂದು ಸಮಸ್ಯೆಗಳು ಬರುತ್ತೆ ಅದನ್ನ ನಾವು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಬಟ್ ಅದ್ರ ಮಧ್ಯೆ ಇದು ಅಂದರೆ ಇದು ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಒಂದು ಎಮೋಷನ್ ಇರ್ಬಿಟ್ಟು ಲಾಟ್ ಆಫ್ ಎಮೋಷನಲ್ ಕನೆಕ್ಟಿವಿಟಿ ಇದೆ ನಮಗೂ ಇದೆ. ಯಾಕಂದರೆ ಅಭಿಮಾನಿಗಳಿಗೆ ಒಬ್ಬ ಅವರ ಅಪ್ಪು ಅಭಿಮಾನಿಯ ಕನೆಕ್ಟಿವಿಟಿ ಇದೆ, ನಮಗೆ ಏನಂದರೆ ನಮ್ಮ ಬ್ಲಡ್ ಕನೆಕ್ಟಿವಿಟಿ ಇದೆ, ಅದು ನಾವು ಯಾವತ್ತೂ ಬಿಟ್ಕೊಳಕ್ಕೆ ಇಷ್ಟಪಡೋಣ. ಬಟ್ ಸಮಸ್ಯೆ ನಮ್ಮ ಪ್ರೊಡ್ಯೂಸರ್ ಪರವಾಗೂ ಇರ್ತೀವಿ, ಎಕ್ಸಿಬಿಟರ್ ಪರವಾಗೂ ಇರ್ತೀವಿ, ಚೇಂಬರ್ ಪರವಾಗೂ ಇರ್ತೀವಿ. ಇದೆಲ್ಲ ಇದಕ್ಕೆಲ್ಲ ಹೆಚ್ಚಿನ ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳು, ಯಾಕಂದ್ರೆ ಅವ್ರು ನಮ್ಮ 3 ಸತಿ ಫೋನ್ ಮಾಡಿ ಏನು ಜೀವನ ಏನಾಗಿದೆ ವಾಟ್ಸ್ ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರಿಗೆ ನಮ್ಮ ಫ್ಯಾಮಿಲಿ ಮೇಲೆ ಅಥವಾ ಇಡೀ ಇಂಡಸ್ಟ್ರಿ ಮೇಲೆ ಇರೋ ಕಾಳಜಿ ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿಲ್ಲ ಬೆಳಗ್ಗೆ ಅವರು ಮೀಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇದ್ರು ಚೇಂಬರ್ ಜಯರಾಜ್ ಅವರು ಫೋನ್ ಮಾಡಿದ್ರು ನನಗೆ 3 ಸತಿ, ನಾನು ಶ್ರೀಕಾಂತ್ ಅವ್ರು ಮಾಡಿದೆ. ಆಮೇಲೆ ಚೇತನ್ ಬಂದಿದ್ರು ಡೈರೆಕ್ಟ್ರು, ಅವ್ರ ಹತ್ರ ಮಾತಾಡಿದ್ರು. ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದಾಗ ಕಿಶೋರ್ ನೆನ್ನೆ ಹಾಸ್ಪಿಟ್ಲಿಂದವರು ಬಂದು ಈ ಥರ ಎಲ್ಲ ಕ್ಲಾರಿಫೈ ಮಾಡಿದ್ರು. ಬಟ್ ಇದ್ರಲ್ಲಿ ಯಾರು ತಪ್ಪು ಅಂತ ನಾವು ಹುಡುಕೋದು ಬೇಡ. ಬಟ್ ಐ ಥಿಂಕ್ ಯಾವುದೇ ಪಿಕ್ಚರ್ ಬಗ್ಗೆ ನಾವೇನು ಬೇಡ ಅಂತ ಹೇಳಲ್ಲ ಬರಲಿ ಅದೇ. ಬಟ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಅವ್ರು ತೆಗೆದು ಎಷ್ಟು ಸರಿ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆಗಾಗುತ್ತೆ. ಬಟ್ ಇವರೆಲ್ಲಾದ್ರೂ ಐ ಥಿಂಕ್ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಸಮಸ್ಯೆನ ಪರಿಹಾರ ಆಗಿದೆ. ಅಭಿಮಾನಿಗಳು ಯಾರು ಆತಂಕ ಪಡಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಇದೀವಿ, ಎಲ್ಲರೂ ಅದಕ್ಕೆ ಫೈಟ್ ಮಾಡಬೇಕು. ಯಾಕಂದ್ರೆ ಒಂದೊಂದ್ಸತಿ ಆಗುತ್ತೆ ಅದಲ್ಲ. ಸೊ ಕ್ವಶನ್ ರೈಸ್ ಆಗುತ್ತೆ, ಅದರಿಂದ ನಾವು ಏನು ಆತಂಕ ಪಡಬೇಕಾಗಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆ್ಯಂಡ್ ನನ್ನ ನೇತೃತ್ವ ಇಷ್ಟಪಡೋದು ನಾನು ಬಂದಿದ್ದು ಯಾವುದೇ ಕನ್ನಡ ಸಿನಿಮಾ ಆಗಲಿ, ನನ್ನ ತಮ್ಮನ ಸಿನಿಮಾಗೋಸ್ಕರ ಬಂದಿದ್ದೇನೆ ಶಿವಣ್ಣ ಅಂತ ಹೇಳಿಕ. ಈ ಸಿನಿಮಾ ಯಾರ ಸಿನಿಮಾ ಆದರೂ ಖಂಡಿತ ನಾನು ಬಂದೇ ಬರ್ತೀನಿ, ಯಾಕಂದ್ರೆ ಅದು ನಮ್ಮ ಸಿನಿಮಾ, ಕನ್ನಡ ಭಾಷೆಯ ಸಿನಿಮಾ, ನಮ್ಮ ಭಾಷೆಯಿಂದ ಬಂದಾಗ ಖಂಡಿತ ನಾನು ಬಂದೇ ಬರ್ತೀನಿ. ಅದೇನು ನಾವು ಸೆಕೆಂಡ್ ಕ್ವಶನ್ ಬರದೇ ಬೇಕಾಗಿಲ್ಲ. 100% ಅದೆಲ್ಲ ಸಾಲ್ವ್ ಮಾಡಿದೆ ಜಯರಾಜ್, ತುಂಬ ಥ್ಯಾಂಕ್ಸ್. ಇಲ್ಲ ಕಿಶೋರ್ ಅವರು ಬಂದು ಪಾಪ ನಮ್ಮ ಹಾಸ್ಪಿಟ್ಲ್ ಇದ್ದರು, ಹಾಸ್ಪಿಟ್ಲಿಂದ ಬಂದು ನೈಟ್ ಓವರ್ನೈಟೇ ಬಂದು ಹೇಳಿದ್ರು. ತುಂಬ ಥ್ಯಾಂಕ್ಸ್ ಕಿಶೋರ್. ಚೇತನ್ ಅವರು ಅಷ್ಟೇ, ಶ್ರೀಕಾಂತ್, ಗಣೇಶ್, ನಿನ್ನೆ ಸಾಯಂಕಾಲನೇ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮ್ಮ ವಾಣಿಜ್ಯ ಮಂಡಳಿ ಸಹಕಾರ ಕೊಟ್ಟು ಸಾಲ್ವ್ ಮಾಡಬೇಕು ಅಂತ ನಮ್ಮ ಜವಾಬ್ದಾರಿ ಕೊಟ್ಟಾಗ ನಮ್ಮ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರು ಮಾತಾಡಿದಾಗ ಇದನ್ನು ಬೆಳಗ್ಗೆ ಸೂಕ್ಷ್ಮವಾಗಿ ಅಂತ ಹೇಳಿದರು. ಸರಿ, ಪ್ರಮುಖವಾಗಿ ಡಿಸ್ಟರ್ಬ್ ಆಯ್ತು ಅಂತ ಎಲ್ಲಾಯ್ತು, ಯಾಕಾಯ್ತು? ಕಲೆಕ್ಷನ್ ಆಗೋ ಜಾಗದಲ್ಲೇನೆ ಏನಾದ್ರು ಸಮಸ್ಯೆ ಬಂತ ಅಥವಾ ಏನು ಬೇಗ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರೆ ತೆಗಿತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾತುಕತೆ ಎಲ್ಲ ಎಕ್ಸಿಬಿಟರ್ ಅದೇ ಥರ ಮಾತಾಡೋದು. ಬಟ್ ಈಗೇನು ನಿಮಗೆ ನವರಂಗ್ ಆಗಿರ್ಬೋದು, ಈಗ ಬೇರೆ ಈಗ ಏನು ಥಿಯೇಟರ್ ಲಿಸ್ಟ್ ಈಗ ಅಧ್ಯಕ್ಷರಿಂದ 20 ಲಕ್ಷ 25 ಲಕ್ಷ ಗ್ರಾಸ್ ಕಲೆಕ್ಷನ್ ಆಗಿದೆ ಫಸ್ಟ್ ವೀಕ್. ಆದರೂ ತೆಗೆದು RRR ಆಗ್ತಿರೋದ್ರಿಂದ ಸಮಸ್ಯೆ ಅಷ್ಟೇ. ಆ ಥಿಯೇಟರ್ಗಳನ್ನ ಯಾರು ನೀವು ಕಬ್ಜಾ ಮಾಡಿಕೊಂಡ್ರೆ ಹೇಗೆ ಅಂತ ಈಗ 5% ಬರ್ತಾ ಇದೆ ಸರ್. ರನ್ನಿಂಗ್ ಥಿಯೇಟರ್ ಅಲ್ಲಿ ಹಾಕಿದ್ರೆ ಅದೊಂದೇ ಸಮಸ್ಯೆ. ಅದು 8-9 ಥಿಯೇಟರ್ ಈಗ ಅಧ್ಯಕ್ಷರು ಎಲ್ಲರ ಹತ್ರ ಮಾತಾಡಿ ಇದು ಮಾಡ್ಕೊಡ್ತಾರೆ. ನೋಡ್ರಿ ಬುಕ್ ಮೈ ಶೋ ಓಪನ್ ಮಾಡಿ ನೋಡ್ರಿ, ಎಲ್ಲಿ ಓಪನ್ ಮಾಡಿದ್ದಾರೆ ಕಾಶ್ಮೀರ್ ಫೈಲ್ಸ್, ನಮ್ಮ ಸಿನಿಮಾ ತೆಗೆದು ಎಲ್ಲಿ ಓಪನೇ ಮಾಡಿಲ್ಲ, ಅದು ಸಮಸ್ಯೆ ಆಗಿಲ್ಲ. ಈಗ ನೋಡ್ರಿ, ಈಗ ನೀವಿದೆ ನವರಂಗ್ ಓಪನ್ ಮಾಡಿ ನೋಡ್ರಿ, ಬೇಕಂದ್ರೆ RRR ಇರುತ್ತೆ. ಸರಿ, ನವರಂಗಲ್ಲಿ ಅಂದ್ರೆ ಪ್ರಮುಖ ಥಿಯೇಟರ್ಗಳಲ್ಲಿ ಜೇಮ್ಸ್ ಯಥಾ ಪ್ರಕಾರ ಚೆನ್ನಾಗಿ ಹೋಗಿದ್ದೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಸೊ ಆ ರೀತಿ ಕಲ್ಪನೆ ಇದ್ದು ಕೂಡ ನೀವು ಯಾವುದೇ ರೀತಿ ಮಾತುಕತೆ ಮಾಡಲಿಲ್ವಾ ಅಥವಾ ಥಿಯೇಟರ್ನ ನಿಮಗೆ RRR ಬಂದ್ರೆ ಹಾಕಿವಂತ ಹೇಳಿದ್ರಾ? ಇಲ್ಲ, ಖಂಡಿತ. ಯಾಕಂದ್ರೆ ನಾವು ಫಸ್ಟ್ ಮಾತಾಡಿದಾಗ ಎಲ್ಲಾ ಕಡೆ ಫ್ರೀರನ್ ಅಂತಲೇ ಮಾತಾಡೋದು. ಈಗ ಒಂದು ವಾರ ಇರೋ ಕಡೆಗೆ 1 ವಾರ ಅಂತ ಹೇಳಿದ್ವಿ, 8 ಡೇಸ್. ಆಮೇಲೆ ಇದು ಬೇರೆ ಕಡೆ ಎಲ್ಲ ಮೇನ್ ಥಿಯೇಟರ್ಸ್ ಎಲ್ಲ 1 ವೀಕ್ ಫ್ರೀರನ್ ಅಂತ ಹೇಳಿದ್ದೆ, ಇನ್ವೈಟ್ ಮಾಡಕ್ ಹೋಗಿರೋದು ನಾನು. ಆಮೇಲೆ ಕೆಲವು ಈಗ ಪ್ರದರ್ಶಕರ ಹತ್ರ ಮಾತಾಡೋದಾಗ ಫಸ್ಟ್ ವೀಕ್ ನಿರ್ಮಾಪಕರು ನಮಗೆ ಬಾಡಿಗೆ ಕೊಟ್ಟರು, ಸೆಕೆಂಡ್ ವೀಕ್ ಬಂದವರು ಶೂಟಿಂಗ್ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ತೆಗಿತೀವಿ ಅಂದ್ರೆ ಹೂ ತಗೊಳ್ಳಿ ಅಂತಿದ್ದಾರೆ. ಬಟ್ ಥಿಯೇಟರ್ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪ್ರದರ್ಶಕರ ಮೇಲೆ ಇದು ಮಾಡ್ತಿದ್ದಾರೆ. ನಾನು ನಿಮ್ಮ ಮೂಲಕನೇ ಹೇಳ್ತಿದ್ದೀನಿ ಹೊರತು ನಾನು ಯಾವ್ದು ನಾನು ಪರ್ಸೆಂಟೇಜ್ ಇದಕ್ಕೆ ನಾನು ಮಾತಾಡಿಲ್ಲ. ಫಸ್ಟ್ ವೀಕ್ ಏನು ಬಾಡಿಗೆ ಕೊಟ್ಟಿದ್ದೀನೋ ಸೆಕೆಂಡ್ ವೀಕ್, ಥರ್ಡ್ ವೀಕ್ ರನ್ ಆದ್ರೂ ಕೂಡ ಅದೇ ಬಾಡಿಗೆ ಕೊಡ್ತೀನಿ, ಫೋರ್ತ್ ವೀಕ್ ಹೋದ್ರೆ ಅದೇ ಬಾಡಿಗೆ ಕೊಡ್ತೀನಿ ನಾನು. ಸರ್, ಈಗ ಫೈನಲ್ ಆಗಿ ಸರ್, ಜೇಮ್ಸ್ 2ನೇ ವಾರ 386 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು ಸರ್. ಫಸ್ಟ್ ವೀಕು 2ನೇ ವಾರ ಎಷ್ಟು ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ ಆಗುತ್ತೆ ಸರ್? 270 ಆಗುತ್ತೆ ಸರ್. ಇನ್ನೊಂದು ಪ್ರಮುಖವಾಗಿ ನೀವೇ ಮೊದಲನೇ ವಾರ ಮಾತ್ರ ಅಂದ್ರೆ ಸಹಜವಾಗಿ ಅಭಿಮಾನಿಗಳ ಎಚ್ಚರಿಕೆ ಎಲ್ಲ ಕಡೆ 1 ವಾರ ಓಡಲಿ ಅಂತ, 2ನೇ ವಾರಕ್ಕೆ ಕೆಲವು ಥಿಯೇಟರ್ ಸಹಜವಾಗಿ 2 ಕಡೆ 3 ಬಗ್ಗೆ ನಿಮ್ಮ ಹತ್ರನೂ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಆ ಒಂದು 100 ಚಿತ್ರಮಂದಿರಗಳು ಅಲ್ಲ ಒಂದು ನಂಬರ್ ಸರ್ ಎಷ್ಟು ಥಿಯೇಟರ್ ಆ ರೀತಿಯ ಮಾತುಕತೆ ಆಗಿತ್ತು ಯಾಕಂದ್ರೆ ಅದು ವೇರಿಯೇಷನ್ ಆದಾಗ ಕ್ಲಾರಿಟಿ ಸಿಗುತ್ತೆ ಅದು ಅದರೊಂದು 80 ಥಿಯೇಟರ್ ಇದೆ 80 ಅಂದ್ರೆ ಓವರ್ ಆಗಿ 380 80 ಅಂತ ಹೇಳ್ತಿರೋದು ಓಕೆ ಸರ್ ಅಲ್ಲ ಈಗ ಹೌಸ್ಫುಲ್ ಇರೋ ಕಡೆಗೆ 200 ಥಿಯೇಟರ್ ನಾನು ತೆಗಿತಿಲ್ಲ ಕಂಟಿನ್ಯೂ ಮಾಡ್ತಿದೀವಿ ಈಗ ಮ್ಯಾಕ್ಸಿಮಮ್ ಇದಕ್ಕೆ ಅಂತಂದ್ರೆ ಒಂದು ಊರಲ್ಲಿ ಮಾಮೂಲಾಗಿ ಒಂದು ದಿನ ಎರಡು ದಿನ ಮಾತ್ರ ಡಬಲ್ ಥಿಯೇಟರ್ ಹಾಕ್ತಾರೆ ಬಟ್ ಈ ಪಿಕ್ಚರ್ ನ 8 ದಿನ ಡಬಲ್ ಥಿಯೇಟರ್ ಮಾಡಿದೀವಿ ಈಗ ಅಲ್ಲೆಲ್ಲ ಸಿಂಗಲ್ ಥಿಯೇಟರ್ ಮಾಡ್ತೀವಿ ಫಸ್ಟ್ ಹೇಳಿದ್ರು ನನಗೆ ಸರ್ ಒಂದು ವಾರ ಆಗ್ತಿದ್ರೆ ಅಲ್ಲಿ ಮೂರು ಥಿಯೇಟರ್ ಎರಡೆರಡು ವಾರ ಮೂರು ವಾರ ತಡೆಯಲ್ಲ ಆ ಏರಿಯಾದಲ್ಲಿ ಹಂಗಾಗಿ ಈಗ ಪ್ರಸನ್ನ ಕಂಟಿನ್ಯೂ ಮಾಡಿದ್ರೆ ಸಂತೋಷ ನಾನು ಕಂಟಿನ್ಯೂ ಮಾಡೋಕ್ಕೂ ರೆಡಿ ಇದ್ದೀನಿ ನಾನು ಮೇನ್ ಅಂದ್ರೆ ಈಗ ವೀರೇಶ್ ಕಂಟಿನ್ಯೂ ಇರ್ತದೆ ಎರಡು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಹಾಕಿದ್ರು ಈಗ ಒಂದು ಥಿಯೇಟರ್ ತೆಗೆದ್ರೆ ಇನ್ನೊಂದು ಥಿಯೇಟರ್ ನಾನು ಹಾಕಿದ್ರು ಅದು ಕಂಟಿನ್ಯೂ ಆಗ್ತಾ ಇದ್ರು ಮಲ್ಟಿಪ್ಲೆಕ್ಸ್ ಕಂಟಿನ್ಯೂ ಎರಡು ಥಿಯೇಟರ್ ಕಂಟಿನ್ಯೂ ಮಾಡ್ತಾರೋ ಅದು ತೆಗಿತಿದ್ದಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಎದಕ್ಕಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ರೆ ನೂಕುಗಳು ಆಗ್ಬಾರ್ದು ಎಲ್ಲರಿಗೂ ಅನುಕೂಲ ಆಗ್ಲಿ ಫಸ್ಟ್ ವೀಕ್ ಅನ್ನೋದು ಒಂದು ಕಾರಣದಿಂದ ಅಲ್ಲಿ ಎರಡು ಥಿಯೇಟರ್ ಹಾಕಿದ್ವಿ ಇಲ್ಲಿ ಅಷ್ಟೇ ಮಾಗಡಿ ರೋಡ್ ಅಲ್ಲಿ ಅಷ್ಟೇ ಪ್ರಸನ್ನ ವೀರೇಶು ಅಂಜನು ಮಿನಿ ವೀರೇಶು ಎಲ್ಲ ಹಾಕ್ಬಿಟ್ಟಿದ್ರು ಅದೇ ರೀಸನ್ ಮಾಮೂಲಾಗಿ ವೀರೇಶ್ ಅಲ್ಲಿ ಮೇಸ್ಟಿಕಲ್ಲಿ ಒಂದೇ ಥಿಯೇಟರ್ ಹಾಕ್ತಾರೆ ಮಾಗಡಿ ರೋಡ್ ಅಲ್ಲಿ ಒಂದು ಥಿಯೇಟರ್ ಹಾಕ್ತಾರೆ ಈಗೇನೋ ಫಸ್ಟ್ ವೀಕು ತೊಂದರೆ ಆಗ್ಬಾರ್ದು ಅಭಿಮಾನಿಗಳಿಗೆ ಒಂದು ಕಾರಣದಿಂದ ಸ್ಟೇಟ್ ಮಾಡ್ತಿದ್ರು ಅದನ್ನೆಲ್ಲ ಅಧ್ಯಕ್ಷರು ಶಿವಣ್ಣ ನೇತೃತ್ವದಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ಗೆಲ್ಲ ಮಾತಾಡಿ ಫುಲ್ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಈಗ ಯಾವುದೂ ಥಿಯೇಟರ್ ಸಮಸ್ಯೆ ಯಾವುದೂ ಇಲ್ಲ ನಾನು ವಾಣಿಜ್ಯ ಮಂಡಳಿಗೆ ಶಿವಣ್ಣಗೆ ನಾನು ಧನ್ಯವಾದಗಳು ನಾನು ಪ್ರೇಕ್ಷಕರ ಪರವಾಗಿ ಮನವಿ ಮಾಡ್ಕೊಳ್ತೀನಿ ಇದನ್ನು ತಾವು ಪ್ರಮಾಣ ಹಾಕಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ಇನ್ನೇನಾದರೂ ಸಮಸ್ಯೆ ಇದ್ದರೆ ಇನ್ನೂ ಸಂಜೆ ಒಳಗೆ ಅವರಿಗೆ ಸಮಸ್ಯೆ ಬಗೆಹರಿಸ್ತದೆ ಈಗಾಗಲೇ ಇವರು ನಿರ್ಮಾಪಕರು ಕಿಶೋರ್ ಅವರು ಈಗ ಇದನ್ನೆಲ್ಲ ನಾವು ಸರಿ ಮಾಡಿದ್ದನ್ನು ಅವ್ರು ಒಪ್ಪಿಕೊಂಡು ಅವರು ಕೂಡ ಖುಷಿಯಾಗಿದ್ದಾರೆ ನಾನು ದಯಮಾಡಿ ಅಭಿಮಾನಿಗಳ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಅಪ್ಪು ಚಿತ್ರನ ಇನ್ನೂ ಭಾಳಷ್ಟು ಜನ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ವಾಣಿಜ್ಯ ಮಂಡಳಿ ನಿಭಾಯಿಸಿದೆ ನಾನು ಪ್ರೇಕ್ಷಕರ ಪರವಾಗಿ ಮನವಿ ಮಾಡ್ಕೊಳ್ತೀನಿ ಇದನ್ನು ತಾವು ಪ್ರಮಾಣ ಹಾಕಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ಇನ್ನೇನಾದರೂ ಸಮಸ್ಯೆ ಇದ್ದರೆ ಇನ್ನೂ ಸಂಜೆ ಒಳಗೆ ಅವರಿಗೆ ಸಮಸ್ಯೆ ಬಗೆಹರಿಸ್ತದೆ ಈಗಾಗಲೇ ಇವರು ನಿರ್ಮಾಪಕರು ಕಿಶೋರ್ ಅವರು ಈಗ ಇದನ್ನೆಲ್ಲ ನಾವು ಸರಿ ಮಾಡಿದ್ದನ್ನು ಅವ್ರು ಒಪ್ಪಿಕೊಂಡು ಅವರು ಕೂಡ ಖುಷಿಯಾಗಿದ್ದಾರೆ ನಾನು ದಯಮಾಡಿ ಅಭಿಮಾನಿಗಳ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಅಪ್ಪು ಚಿತ್ರನ ಇನ್ನೂ ಭಾಳಷ್ಟು ಜನ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ವಾಣಿಜ್ಯ ಮಂಡಳಿ ನಿಭಾಯಿಸಿದೆ.